ಬಲಿ ಮಾಡೋದು ನಿಮ್ಮ ಕೈಯಾಗ ಐತೆ ಈಗ ಒಂದ ನೀವು ಹುಲಿ ಅಂದ್ಕೊಳ್ಳಿ ಒಂದು ಕತೆ ಹೇಳ್ತೇನೆ ನಿಮ್ಗೆ ಒಂದ ಕಾಡಿನೊಳಗ ಒಬ್ಬ ಸ್ವಾಮಿ ಆಶ್ರಮ ಮಾಡ್ಕೊಂಡಿದ್ನಂತ ಆಶ್ರಮ ಮಾಡ್ಕೊಂಡಂತ ಸ್ವಾಮಿ ಅಲ್ಲೇ ಇದ್ದ ಒಂದ ಸ್ವಲ್ಪ ದಿವಸ ಆದ್ಮೇಲೆ ಅಲ್ಲೊಂದು ಇಲಿ ಬಂತಂತ ಇರ್ಲಿ ಅವರು ಆ ಇಲಿ ಒಂದ್ ಸ್ವಲ್ಪ ತಿಂದು ಆರಾಮ ಓಡಾಡ್ಕೊಂಡಿತ್ತದು ಮುಂದ ಇಲಿ ಏನಾಯ್ತು ಸ್ವಲ್ಪ ದಿವಸ ಆದ್ಮೇಲೆ ಸ್ವಾಮಿ ಕಡೆ ಬಂತ ಸ್ವಾಮಿನ ಇರಲಿ ಬಿಡೋಣ ಬಿಟ್ಟಿದ್ದ ಸ್ವಾಮಿ ಹೇಳಿದ್ದಂತ ಅಪ್ಪ ಅಪ್ಪ ಇವತ್ತು ನನಗೆ ಬಹಳ ತ್ರಾಸ ಆತಂತ ಏನಾತಂತ ಒಂದು ಬೆಕ್ ಬಂದು ಬಿಟ್ಟೈತಿ ಇಲ್ಲಿ ಅಂತ ಏನಾ ಬೆಕ್ಕಿಗೆ ಬುದ್ಧಿ ಹೇಳ್ತೇನೆ ಬಿಡೋಣ ನಿನಗೇನು ತ್ರಾಸ ಕೊಡ್ಬೇಡ ಏ ಅದು ಕೇಳುವಂತ ಬೆಕ್ಕಲ್ಲದು ಅದು ಚಿಕ್ಕೋಡಿ ಇದಲ್ಲ ಶಾಸಕರದಲ್ಲ ಹಂಗೈತದು ಬೆಕ್ಕು ಅಂದ್ರೆ ಏನು ಮಾಡಲಿ ನನ್ನ ಬೆಕ್ಕ ಮಾಡಂತ ತನ್ನ ಮಂತ್ರ ಶಕ್ತಿಯಿಂದ ಇಲಿಯನ್ನ ಬೆಕ್ಕ ಮಾಡಿ ಸ್ವಲ್ಪ ದಿವಸ ಆದ್ಮೇಲೆ ಬೆಕ್ಕ ಬಂತಂತ ಆಶ್ರಮದಾಗಿನ ಬೆಕ್ಕ ಎಪ್ಪ ಎಪ್ಪ ತ್ರಾಸ ಆಗೈತೆ ಬಹಳ ತ್ರಾಸ ಆಗೈತೆ ಅಂತ ಏನಾಗೈತೆ ನಾಯಿ ಬಂದ್ಬಿಟ್ಟೈತೆ ಏನ್ ಮಾಡ್ಬೇಕಂತ ನನ್ನ ನಾಯಿ ಮಾಡಂತ ತಗೋ ಹೋಗ ನಾಯಿ ಆಗಂತ ತಗೊಂಡು ಕಮಂಡ್ಲದಾಗಿನ ಹೂಗೆ ನೀರು ಹೋಗಿ ನಾಯಿ ಮಾಡ್ತ ಸ್ವಲ್ಪ ದಿವಸ ಆದ್ಮೇಲೆ ಹೇಳಿದಂತ ಎಪ್ಪ ಎಪ್ಪ ಮತ್ತೆ ತ್ರಾಸ ಆಗೈತೆ ಏನಾಗೈತೆ ಹುಲಿ ಬಂದೈತಿ ಹುಲಿ ಅಂತ ಮತ್ತೆ ಈಗೇನು ಮಾಡ್ಬೇಕು ಸುಮ್ಕೊಡ್ರಿ ಮನೆಯವ್ರು ಒಂದು ಸ್ವಲ್ಪ ಜನ ಅತ್ಯಂತ ಶಾಂತ ರೀತಿಯಿಂದ ಕೇಳ್ತಾ ಇದ್ದಾರೆ ನಿಮ್ಗೇನಾಗಿರೋದು ನಾ ಎರಡು ನಿಮಿಷದಾಗ ಮುಗಿಸ್ಬೇಕು ಈಗೇನು ಮಾಡು ಹುಲಿ ಬಂದೈತಿ ನಿನಗೇನು ಮಾಡು ನಾನು ಹುಲಿ ಮಾಡಿಬಿಡ ಆತ ಹುಲಿ ಆದ್ಮೇಲೆ ಹುಲಿ ಆತಿದ ಹುಲಿ ಆದ್ಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಹುಲಿಗೆ ಆಹಾರ ಏನು ಸಿಕ್ಕಿದ್ದಿಲ್ಲ ಸ್ವಾಮಿ ಮಲಗಿದ್ದ ಹುಲಿಗೆ ಏನು ಚಾಲು ಆತ ಈ ಸ್ವಾಮಿನೇ ಯಾಕೆ ಹೊಡಿಬಾರದು ಅದು ಚಾಲು ಆತ ಹೋಗಿ ಇನ್ನೇನ ತಿನ್ಬೇಕು ಅನ್ನೋತ್ತೆಗೆ ಮಗನ ನಾನು ಹೊಡಿತೀಯ ತಿರುಗಿ ನೀ ಇಲಿ ಆಗುವಂತ ಇಲಿ ಮಾಡ್ತಂತ ಇಲಿ ಮತ್ತು ಹುಲಿ ಮಾಡುವ ಶಕ್ತಿ ಯಾರ ಕೈಯಲ್ಲಿದೆ ಯಾರ ಕೈಯಲ್ಲಿದೆ ಈಗ ಯಾರನ್ನ ಹುಲಿ ಮಾಡಿರಿ ಅವ್ರನ್ನ ಇಲಿ ಮಾಡ್ರಿ ಇವರನ್ನ ಖರೆ ಹುಲಿ ಮಾಡ್ರಿ ಅನ್ನುವಂತ ಮಾತನ್ನ ನಾ ಹೇಳಿ ಯಾಕ ವ್ಯಾಕ್ಸಿನ್ ಯಾರ ವ್ಯಾಕ್ಸಿನ್ ಯಾರ ವ್ಯಾಕ್ಸಿನ್ ವ್ಯಾಕ್ಸಿನ್ ಕೊಟ್ಟವ್ರಿಗೆ ಹಾಕ್ತಿರೋ ವ್ಯಾಕ್ಸಿನ್ ಇದು ಮೋದಿ ವ್ಯಾಕ್ಸಿನ್ ತಗೋಬಾರ್ದು ಅಂತ ಹೇಳಿದ ಪಾರ್ಟಿಗೆ ಹಾಕ್ತಿರೋ ಓಟ್ ಯಾರಿಗೆ ಹಾಕ್ತೀರಿ ಎರಡು ವರ್ಷಗಳ ಕಾಲ ಫ್ರೀ ರೇಷನ್ ಅನ್ನು ಕೊಟ್ಟು ಕೇಳ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಕರೋನಾ ಸಂದರ್ಭದಲ್ಲಿ ಹಸಿವಿನಿಂದ ಸಾಯಲಾರದಂತ ಮಾಡಿದ ಜಗತ್ತೇ ಆ ಕಾರಣಕ್ಕಾಗಿ ಹೊಗಳುವಂತ ಮೋದಿಗೆ ಓಟ್ ಹಾಕ್ತಿರೋ ಅಥವಾ ರಾಹುಲ್ ಬಾಬಾ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ತಿರೋ ಅನ್ನುವಂತ ತೀರ್ಮಾನವನ್ನು ಯಾರು ಹಾಕ್ತೀರಿ ಓಟ್ ಭಯೋತ್ಪಾದಕರು ನಮ್ಮ ದೇಶದೊಳಗೆ ಬಂದು ಎಲ್ಲಿ ಬೇಕಾದಲ್ಲಿ ಬಾಂಬ್ ಹಾಕಿ ಹೋಗ್ತಾ ಇದ್ರು ಎರಡು ಸರ್ತೆ ಮೋದಿ ಬಂದ ಮೇಲೆ ಹಾಕಿದ್ರು ಬಾಂಬ್ ಹಾಕುವ ಕೈಗಳನ್ನ ಪಾಕಿಸ್ತಾನಕ್ಕೆ ಹೋಗಿ ಕತ್ತರಿಸಿ ಬಂದಂತಹ ಮೋದಿಗೆ ಹಾಕ್ತಿರೋ ಅಥವಾ ಕಾಂಗ್ರೆಸ್ ಪಾರ್ಟಿಗೆ ಹಾಕ್ತಿರೋ ತೀರ್ಮಾನ ಲಿಂಗಾಯತರಿಗೆ ವಕ್ಕಲರಿಗೆ ಮರಾಠರಿಗೆ ಕುರುಬರಿಗೆ ಎಲ್ಲರಿಗೂ ಎಸ್ಸಿ ಎಸ್ಟಿಗಳಿಗೆ ಒಳ ಮೀಸಲಾತಿ ಕೊಟ್ಟಂತವ್ರಿಗೆ ಓಟ್ ಹಾಕ್ತಿರೋ ಆ ಮೀಸಲಾತಿಯನ್ನು ತೆಗೆದು ವಾಪಸ್ ಮುಸಲ್ಮಾನರಿಗೆ ಕೊಡ್ತೀವಿ ಅವ್ರಿಗೆ ಅಷ್ಟೇ ಕೊಡ್ತೀವಿ ಅನ್ನೋರಿಗೆ ಓಟ್ ಹಾಕ್ತಿರ ಯಾರಿಗೆ ಹಾಕ್ತಿರಿ ಓಟ್ ನಾವು ಬಂದ್ರೆ ಈ ರಿಸರ್ವೇಷನ್ ತೆಗಿತೀವಿ ಅಂತ ಹೇಳಿ ನಾನು ರಮೇಶ್ ಕತ್ತಿಯವರು ಭಾಷಣದಾಗ ಮಾತಾಡ್ತೇನೆ ನಿಮಗೆ ತಾಕತ್ ಇದ್ರ ನೀವು ನಿಮ್ಮ ಪ್ರಣಾಳಿ ಕೆಳಗೆ ಹಾಕಿದ್ರೆ ನಾವು ಮೀಸಲಾತಿ ತೆಗಿತೀವಿ ಅಂತ ತಿಳ್ಕೊಂಡು ಜನ ಏನ್ ಮಾಡ್ತಾರ ನೋಡಿ ಬರೋಣ ಇವತ್ತನ್ನು ರಮೇಶ್ ಕತ್ತಿಯವ್ರನ್ನ ನಾ ಬಹಳ ದಿವಸದಿಂದ ನೋಡಿ 2009ಕ್ಕಿಂತ ಟಿಕೆಟ್ ಕೊಡೋಕ್ಕಿಂತ ಮೊದಲು ನಾನು ಪ್ರಧಾನ ಕಾರ್ಯದರ್ಶಿ ಇದ್ದಾಗ ಅವಾಗಿನಿಂದ ನೋಡಿ 9ರಿಂದ 14ರ ತನಕ MP ಇದ್ರು ನೋಡ್ಲಿಕ್ಕೆ ಅವ್ರು ಸ್ವಲ್ಪ ಹಾಸ್ಯ ಮಾಡುವಾಗ ನಿಮ್ ಜೋಡಿ ಎಲ್ಲ ಬಹಳ ಲೈವ್ಲಿ ಇರ್ತಾರ ಆದ್ರೆ ಪಾರ್ಲಿಮೆಂಟ್ ನೊಳಗೆ ಬರೋಬ್ಬರಿ ಅವರು ಕ್ವಶನ್ ಕೇಳ್ತಾ ಇದ್ರು UPA ಸರ್ಕಾರಕ್ಕೆ 0 ಅವರ್ದೊಳಗೆ ಬಹಳ ಕತ್ತರಿಸಿ ಪ್ರಶ್ನೆ ಕೇಳ್ತಾ ಇದ್ದಂತವ್ರು ಯಾರು ಇದ್ರು ಅದು
ಇದೆ ರಾಜ್ಯದಲ್ಲಿ. ನಮ್ಮ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನು ತೆಗಿತೀವಿ. ಪ್ರಥಮ ಬಾರಿಗೆ ಈ ರಾಜ್ಯದಲ್ಲಿ ಅಥವಾ ಈ ಯಾವುದೇ ದೇಶದ ಯಾವುದೇ ಭಾಗದಲ್ಲಿ ಮೀಸಲಾತಿಯನ್ನು ಜಾಸ್ತಿ ಮಾಡಿ ಹೊಸ ಜಾತಿಯನ್ನು ಸೇರಿಸಲಾರದೆ ಮೀಸಲಾತಿಯನ್ನು ಜಾಸ್ತಿ ಮಾಡಿರುವಂತಹ ಪಾರ್ಟಿ ಯಾವ ಪಾರ್ಟಿ? ಭಾರತೀಯ ಜನತಾ ಪಾರ್ಟಿ ಸ್ನೇಹಿತರೆ. ಆರ್ಟಿಕಲ್ 370 ತೆಗೆದು ಕಾಶ್ಮೀರನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿಲೀನ ಮಾಡಿ ಇನ್ನು ಕೆಲವು ದಿವಸಗಳಲ್ಲಿ ಬಿಟ್ಟು ಹೋದಂತಹ ಕಾಶ್ಮೀರ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅನ್ನು ಸಹಿತ ತೆಗೆದುಕೊಳ್ಳುವಂತಹ ತಾಕತ್ ಇರುವಂತಹ ಪಾರ್ಟಿ ಯಾವ ಪಾರ್ಟಿ? ಭಾರತೀಯ ಜನತಾ ಪಾರ್ಟಿ. ಜಗತ್ತಿನಲ್ಲಿ ಭಾರತದ ಒಂದು ಶ್ರೇಯಸ್ಸು, ಭಾರತದ ಒಂದು ಕೀರ್ತಿ ಇವತ್ತು ಈ ಕಾರಣದಿಂದ ಜಾಸ್ತಿ ಆಗಿದೆ ಸ್ನೇಹಿತರೆ. ಇಂತಹ ಸಂದರ್ಭದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬೇಕೋ ಬೇಡ, ಮಹಾಲಕ್ಷ್ಮಿ ಏತ ನೀರಾವರಿ ಯಾವ ಕಾರಣದಿಂದ ಆಯ್ತು? ಡಬಲ್ ಇಂಜಿನ್ ಸರ್ಕಾರದಿಂದ ಆಯ್ತು. ಕೇಂದ್ರದಿಂದ ನಾವು ದುಡ್ಡು ಕೊಟ್ಟಿದ್ದೀವಿ ರಾಜ್ಯಕ್ಕೆ, ಕೇಂದ್ರದಿಂದ ರಾಜ್ಯಕ್ಕೆ ಮೊದಲು ಬರ್ತಾ ಇತ್ತು 55,000 ಕೋಟಿ ರೂಪಾಯಿ, ನಾವೀಗ ಕೊಡ್ತಾ ಇದ್ದೀವಿ 1,35,000 ಕೋಟಿ ರೂಪಾಯಿಯನ್ನ ನಾವು ಕೊಡ್ತಾ ಇದ್ದೀವಿ. ಆ ಕೊಟ್ಟಂತಹ ದುಡ್ಡನ್ನ ರಾಜ್ಯಕ್ಕೆ ನಾವೇನು 55,000 ದಿಂದ 1,39,000 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಆ ದುಡ್ಡನ್ನ ನಮ್ಮ ಬೊಮ್ಮಾಯಿ ಯಡಿಯೂರಪ್ಪ ಸರ್ಕಾರ ಇದ್ದರಿಂದ ಈ ಎಲ್ಲ ಏತ ನೀರಾವರಿ ಇರಬಹುದು, ಯಾವ್ಯಾವ್ದು ಮಹಾಲಕ್ಷ್ಮಿ ಏತ ನೀರಾವರಿ, ಈ ರೀತಿ ಬೇರೆ ಬೇರೆ ಏತ ನೀರಾವರಿಗಳಿಗಿರ್ಬೋದು, ಮತ್ತೊಂದಿರ್ಬೋದು, ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕಾಣ್ತಾ ಇದೆ. ಹೈಯೆಸ್ಟ್ ನ್ಯಾಷನಲ್ ಹೈವೇ, ಮೊದಲು 8-9 ಕಿಲೋಮೀಟರ್ ಮಾಡ್ತಾ ಇದ್ರ, ಇವತ್ತು 37-37.7 ಕಿಲೋಮೀಟರ್ ಪರ್ ಡೇ ನ್ಯಾಷನಲ್ ಹೈವೇ ಅನ್ನ ಮಾಡಿ ಇವತ್ತು ರಸ್ತೆ ಜಾಲವನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ಇದರ ಜೊತೆಗೆ ಬಡವರ ಕಾರ್ಯಕ್ರಮಗಳು, ಹರ್ ಘರ್ ನಲ್ ಜಲ್, ನಾನು ಬಹಳ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಈಗ ನಾವು ಹೊರಡಬೇಕು ನಾಮಿನೇಷನ್ಗೆ, ಹರ್ ಘರ್ ನಲ್ ಜಲ್ ಇರ್ಬೋದು. ಅದರ ಪರಿಣಾಮವಾಗಿ ಜಗತ್ತಿನ ಎಲ್ಲ ದೇಶದ 20 ಕೋಟಿ ಮನೆಗಳಿಗೆ ನಳದ ಮೂಲಕ ಪೈಪ್ ಲೈನ್ ಮೂಲಕ ನೀರು ಕೊಡುವಂತಹ ವ್ಯವಸ್ಥೆಯ ಬಗ್ಗೆ ಚಿಂತನೆಯನ್ನ ಮಾಡಿದಂತ ಮೊದಲನೆಯ ಪ್ರಧಾನಮಂತ್ರಿ ಯಾರು? ಮೋದಿಯವರು. ಆಯುಷ್ಮಾನ್ ಭಾರತದ ಮೂಲಕ ಎಲ್ಲರಿಗೂ ಸಹಿತ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ದಲ್ಲೂ ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತಹ ವ್ಯವಸ್ಥೆಯನ್ನು ಮಾಡಿದ ಪುಣ್ಯಾತ್ಮ ಯಾರು? ನರೇಂದ್ರ ಮೋದಿಯವರು. ಕರ್ನಾಟಕದಲ್ಲಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ರೈತ ಕಲ್ಯಾಣ ನಿಧಿ ಇರ್ಬೋದು, ರೈತ ವಿದ್ಯಾನಿಧಿ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ಕೊಡ್ಲಿಕ್ಕೆ ಪ್ರೇರಣೆ ಯಾರು? ನರೇಂದ್ರ ಮೋದಿ. ನರೇಂದ್ರ ಮೋದಿ ಪಾರ್ಟಿ ಬೇಕೋ, ನಮ್ಮ ದೇಶ ಒಂದು ದೇಶವೇ ಅಲ್ಲ ಅಂತ ಹೇಳುವಂತ ಭಯೋತ್ಪಾದಕರ ಪರವಾಗಿ ಮಾತನಾಡುವಂತ ನರೇಂದ್ರ ಮೋದಿ ಅವರನ್ನ ತೆಗೆದು ಹಾಕಲಿಕ್ಕೆ ಪಾಕಿಸ್ತಾನದ ಅಮೆರಿಕದ ಸಹಕಾರವನ್ನು ಕೇಳುವಂತ ಕಾಂಗ್ರೆಸ್ ಪಾರ್ಟಿಯ ರಾಹುಲ್ ಬಾಬಾನ ಪಾರ್ಟಿ ಬರಬೇಕು. ಈ ತೀರ್ಮಾನವನ್ನು ನಾವು ಮಾಡಬೇಕಾಗಿದೆ ಸ್ನೇಹಿತರೆ. ಚಿಕ್ಕೋಡಿಯಲ್ಲಿ ಬಹಳ ಕಾಲದಿಂದ ನೀವು ಒಬ್ಬರಿಗೆ ಕೊಟ್ಟಿದ್ದೀರಿ, ಹೀಗಾಗಿ ಒಬ್ಬ ರಾಜ ಒಂದ್ಸರ್ತೆ ತನ್ನ ರಾಜ್ಯ ಹೆಂಗಿದೆ ಅಂತ ನೋಡ್ಲಿಕ್ಕೆ ಹೊರಟಿದ್ದಂತ ಮಾರು ವೇಷಿದ್ದ. ಈಗ ನಂಗೆ ಮೊಬೈಲು ರಾಜ ಯಾರು ಗೊತ್ತಾಗ್ತಿರ್ಲಿಲ್ಲ, ಮಾರು ವೇಷದಲ್ಲೇ ಹೊಂಟಿದ್ದ. ಹೋದಾಗ ರಾತ್ರಿ ಆಗಿಬಿಡ್ತು, ರಾತ್ರಿ ಆದಾಗ ಒಂದು ಸಣ್ಣ ಗುಡಿಸಲಿಗೆ ಹೋದ್ ನಾನು. ಗುಡಿಸಲಿಗೆ ಹೋದಾಗ ಗುಡಿಸಲ್ದಾಗ ಒಬ್ಬ ಅಜ್ಜಿ ರೊಟ್ಟಿ ಮಾಡ್ತಾ ಇದ್ದ ರಮೇಶ. ಆ ಅಜ್ಜಿ ರೊಟ್ಟಿ ಮಾಡ್ತಿರ್ಬೇಕಾದ್ರೆ ಇವ ನೋಡ್ಕೊತ ಕೂತಂತ ರೊಟ್ಟಿ ಹೆಂಗೆ ಮಾಡ್ತಾಳಂತ. ಆವಾಗ ಆ ಅಜ್ಜಿ ಹೇಳ್ತಂತ, ಅಯ್ಯಿ ರಾಜ ಕೇಳಿದ್ನಂತ, ಆ ರೊಟ್ಟಿ ಒಂದ್ಸತಿ ಎರಡು ಸತಿ ಹಿಂಗೆ ತಿರುಗಿಸಾಕ್ತಾರ ಆಗ್ತಾರಲ್ರಿ, ಇದೇನು ಹಿಂಗ್ಯಾಕೆ ತಿರುಗಿಸಾಕ್ತಿ ಅಂತ ಕೇಳಿದ್ನಂತ. ತಿರುಗಿಸಾಕ್ಲಿಲ್ಲ ಅಂದ್ರೆ ಅದು ಹೊತ್ತು ಹೋಕೈತಿ, ನಾಯನ ಈ ದೇಶದ ರಾಜ ಇದ್ದಂಗೆ ಇದ್ದೇನೇನು, ಕುದುರಿ ಮತ್ತು ರೊಟ್ಟಿಯನ್ನ ತಿರುಗಿಸಾಕ್ಬೇಕು ಅಂತ ಹೇಳಿದ್ನಂತ. ತಿರುಗಿಸಾಕುವಂತ ಸಮಯ ಯಾರು ಬಂದದ ಈಗ? ಬಹಳ ದಿವಸದಿಂದ ಒಬ್ಬರನ್ನ ಇಟ್ಟಿವಿ, ತಿರುಗಿಸಾಕ್ರಿ ಈಗ ರಮೇಶ್ ಸರ್. ಸರ್ಕಾರ 100% ಬರಲಿದೆ. ಇವತ್ತು ನಾನು ಚಿಕ್ಕೋಡಿಯಲ್ಲಿ ಬಂದು ಈ ಸಭೆಯಲ್ಲಿ ನಿಂತು ಹೇಳೋಗ್ತಾ ಇದ್ದೇನೆ, ಬರೆದಿಟ್ಟುಕೊಳ್ಳಿ. ಹಾಗಾಗಿ ದೇಶದಲ್ಲಿ ಮೋದಿ ಸರ್ಕಾರ ಇನ್ನು 10 ವರ್ಷ ಇದ್ದೇ ಇರ್ತದ, ಕನಿಷ್ಠ ಪಕ್ಷ 10 ವರ್ಷ ಮೋದಿ ನೇತೃತ್ವದಲ್ಲಿ ಸರ್ಕಾರ ಇದ್ದೇ ಇರ್ತದ. ರಾಜ್ಯದಲ್ಲಿ ಮೋದಿ ಅಲ್ಲಿ ಮತ್ತೆ ದಿಲ್ಲಿಯಲ್ಲಿ ನಾವೆಲ್ಲ ಮೋದಿ ಸರ್ಕಾರದಲ್ಲಿ ಇರಬೇಕಾದ್ರೆ ರಾಜ್ಯದಲ್ಲಿ ಯಾವ ಸರ್ಕಾರ ಇರಬೇಕು?
ಬಿಜೆಪಿ ಇರ್ಬೇಕಂದ್ರೆ ಇಲ್ಲಿ ಯಾಕೆ ಇಂಥವ್ರು ನಡೀತೀರಿ? ಮತ್ತೆ ಯಾರು ನೀಡ್ಬೇಕಿಲ್ಲ? ಯಾರು ನೀಡ್ಬೇಕು? ಬಂದಿದ್ದಾರೆ, ಬೇರೆ ಕಡೆ ನಾಮಿನೇಷನ್ ಹೋಗಿದ್ರು. ಮತಾಕಿ ಜೈ!